ಇನ್ನು ನನ್ನ ರೈತ ಚೈತನ್ಯ ಯೋಜನೆಯಲ್ಲಿ ಈಗಾಗಲೇ ಬಂಡಪ್ಪನವರು ಹೇಳ್ತಾ ಇದ್ರು ಯಾವ ರೀತಿಯಲ್ಲಿ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಬಾರಿ ತೊಗರಿ ಬೆಳೆದಂತ ಬೆಳೆ ಇವತ್ತು ಕಾಯಿಲೆಗೆ ಒಳಗಾಗಿ ಯಾವ ಒಂದು ಕಷ್ಟಗಳನ್ನ ಈ ಒಂದು ಕಲಬುರಗಿ ಭಾಗದ ಜನತೆ ಎದುರಿಸಿದ್ದಾರೆ ಸುಮಾರು 26 ಕುಟುಂಬದಲ್ಲಿ ಆತ್ಮಹತ್ಯೆಗಳು ನಡೆದರೂ ಸಹ ಬಿಜೆಪಿ ಸರ್ಕಾರ ಪ್ರಧಾನಮಂತ್ರಿಗಳು ಕಲಬುರಗಿಗೆ ಬಂದರು ಕನಿಷ್ಠ ಸೌಜನ್ಯಕ್ಕೆ ರೈತರಿಗೆ ಸಾಂತ್ವನ ಹೇಳಲಿಲ್ಲ ಬನ್ನೇ ಆದಂತ ತೊಗರಿ ಬೆಳೆಯ ನಷ್ಟದಲ್ಲಿ 26 ಕುಟುಂಬಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ರೈತರು ಯಾವ ಸಂಕಷ್ಟದಲ್ಲಿ ಇದ್ದಾರೆ ಅಂತಕಂತ ಹಿನ್ನೆಲೆಯಲ್ಲಿ ಪಕ್ಕದ ತೆಲಂಗಾಣದಲ್ಲಿ ಇವತ್ತು ಅಲ್ಲಿ ಚಂದ್ರಶೇಖರ್ ಅವರು ಅಧಿಕಾರಕ್ಕೆ ಬಂದ ನಂತರ ಎಕರೆಗೆ ಅವರು 10,000 ರೂಪಾಯಿಯನ್ನ ಇವತ್ತು ರೈತ ಬಂದಂತ ಹೆಸರಿನಲ್ಲಿ ರೈತರಿಗೆ ಕೊಡತಕ್ಕಂತ ಪ್ರತಿ ಮುಂಗಾರಿನಲ್ಲಿ ಬೇಸಾಯದ ಬಿತ್ತನೆ ಬೀಜಕ್ಕೆ ಮತ್ತು ಗೊಬ್ಬರವನ್ನ ಖರೀದಿಗೆ ಅವರೇ ಹಣ ಕೊಟ್ಟಿದ್ದಾರೆ ಆ ರೀತಿಯ ಯೋಜನೆ ಕರ್ನಾಟಕದಲ್ಲೂ ರೈತ ಬಂದ ಹೆಸರಿನಲ್ಲಿ 10 ಎಕರೆಯವರೆಗೆ 1,00,000 ರೂಪಾಯಿಗಳು ನೀವು ಸಾಲಗಾರ ಆಗದೇ ಇರತಕ್ಕಂತ ರೀತಿ ಪ್ರತಿ ರೈತ ಕುಟುಂಬಗಳ ಬದುಕಿಗೆ ಕಾರ್ಯಕ್ರಮವನ್ನು ತರ್ತಾ ಇದ್ದೇವೆ ಅದಷ್ಟೇ ಅಲ್ಲ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಗೋಡನ್ಗಳು ಕೋಲ್ಡ್ ಸ್ಟೋರೇಜ್ಗಳ ನಿರ್ಮಾಣ ಮಾಡತಕ್ಕಂತ ಕಾರ್ಯಕ್ರಮಗಳು ಮತ್ತು ನಮ್ಮ ರೈತರಿಗೆ ಸರಿಯಾದ ರೀತಿಯ ಒಂದು ಬೆಲೆ ದೊರಕತಕ್ಕಂತ ಕಾರ್ಯಕ್ರಮ ಇದೆಲ್ಲವನ್ನ ಅದರಲ್ಲಿ ಅಳವಡಿಸಿದ್ದೇವೆ ಅದರ ಜೊತೆಗೆ ರೈತ ಮಕ್ಕಳ ಒಂದು ಮದುವೆ ಆಗ್ತಕ್ಕಂತ ಪರಿಸ್ಥಿತಿಗಳಲ್ಲಿ ಯಾವ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ರೈತ ಮಕ್ಕಳ ಮದುವೆಯ ಸಂದರ್ಭದಲ್ಲಿ ಸರ್ಕಾರದಿಂದ ಆರ್ಥಿಕ ನೆರವು ಕೊಡತಕ್ಕಂತ ಕಾರ್ಯಕ್ರಮ ಈಗಾಗಲೇ ಬಂಡಪ್ಪನವರು ಹೇಳ್ತಾ ಇದ್ದರು ಇವತ್ತು ಅದೊಂದು ರೀತಿಯ ಒಂದೊಂದು ಕಾರ್ಯಕ್ರಮ ನಂತರ ಯುವಕರಿಗೆ ಮತ್ತು ಯುವತಿಯರಿಗೆ ಉದ್ಯೋಗದ ಸಮಸ್ಯೆ ಏನಿದೆ ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿ ಕುಟುಂಬದ ಯುವಕರು ಮತ್ತು ನಳ್ಳಿಯ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಜೀವನದ ಒಂದು ಉದ್ಯೋಗವನ್ನು ಕೊಡತಕ್ಕಂತ ಯೋಜನೆಗೆ ಚಾಲನೆ ಕೊಡ್ತಾ ಇದ್ದೇವೆ ಮತ್ತೆ ಯಾರಿಗೆ ಮನೆ ಇಲ್ಲ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನೇನು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ ಇವತ್ತು ಸಹ ಯಾವುದೇ ಒಂದು ಹಳ್ಳಿಗಳು ಉತ್ತಮವಂತ ವಾತಾವರಣ ಇಲ್ಲ ಸರಿಯಾದ ರೀತಿಯ ಒಂದು ರಸ್ತೆಗಳಿಲ್ಲ ಚರಂಡಿ ಇಲ್ಲ ಇವತ್ತು ಯಾವ ಕಷ್ಟದಲ್ಲಿದ್ದೀರಿ ಮನೆಗಳು ಇವತ್ತು ಯಾವ ಒಂದು ತಗಡು ಶೀಟ್ಗಳನ್ನು ಹಾಕಿ ಮೇಲಡೆ ಕಲ್ಲುಗಳನ್ನು ಉಟ್ಕೊಂಡಿದ್ದೀರಿ ನಾನು ಹಳ್ಳಿಗಳಲ್ಲಿ ಭೇಟಿ ಕೊಟ್ಟಾಗ ಇದೆಲ್ಲವನ್ನ ಏನು ಗಮನಿಸಿದ್ದೇನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿ ಗ್ರಾಮಗಳಲ್ಲಿ 10 ಎಕರೆ ಭೂಮಿಯನ್ನ ಸರ್ಕಾರದ ಭೂಮಿ ಇದ್ರೆ ಸರ್ಕಾರದ ಭೂಮಿ ಇಲ್ಲ ಇದ್ರೆ ಸರ್ಕಾರದಿಂದ 10 ಎಕರೆ ಭೂಮಿಯನ್ನ ಖರೀದಿ ಮಾಡಿ ಹೊಸ ಬಡಾವಣೆಗಳನ್ನ ರಚನೆ ಮಾಡಿ ನಿಮಗೆ ಅತ್ಯುನ್ನತವಾದಂತ ಒಂದು ಮನೆಗೆ 5 ಲಕ್ಷ ರೂಪಾಯಿ ವೆಚ್ಚದ ಮನೆಗಳನ್ನ ಸರ್ಕಾರದಿಂದಲೇ ಕಟ್ಟತಕ್ಕಂತ ಒಂದು ಕಾರ್ಯಕ್ರಮ ಈ ರಾಜ್ಯದಲ್ಲಿ ತರ್ತಾ ಇದ್ದೇವೆ ಇವತ್ತು ಹಲವಾರು ಕಡೆ ಮನೆಗಳಿದೆ ನಿವೇಶನ ಇಲ್ಲದೆ ಇರತಕ್ಕಂತ ಜನರ ಪರಿಸ್ಥಿತಿಗಳನ್ನ ನೋಡಿ ಈ 5 ಕಾರ್ಯಕ್ರಮಗಳಿಗೆ ಸುಮಾರು 2.5 ಲಕ್ಷ ಕೋಟಿ ಹಣವನ್ನ ಏನು ಕ್ರೋಢೀಕರಿಸಿ ಬಂಡವಾಳ ವೆಚ್ಚವಾಗಿ ಈ 5 ಕಾರ್ಯಕ್ರಮಕ್ಕೆ ನಾವೇನು ಹಾಕಬೇಕಾಗಿದೆ ಇದು ಕಾಂಗ್ರೆಸ್ ಬಿಜೆಪಿಯ ಜೊತೆಗೂಡಿ ನಾವು ಮಾಡಲಿಕ್ಕಾಗಲ್ಲ ಅದರ ಹಿನ್ನೆಲೆಯಲ್ಲಿ ಒಂದು ಬಾರಿ 5 ವರ್ಷದ ಸರ್ಕಾರವನ್ನ ಜನತಾದಳಕ್ಕೆ ತಾವು ಆಶೀರ್ವದಿಸಿ ಅಂತಕ್ಕಂಥದನ್ನ ಇಡೀ ರಾಜ್ಯದಲ್ಲಿ ಕಳೆದ 90 ದಿನಗಳಿಂದ ದಿನ ರಾತ್ರಿ 1 ಗಂಟೆ 2 ಗಂಟೆವರೆಗೆ ನಾನು ಶ್ರಮ ಹಾಕಿ ಇವತ್ತೇನು ಓಡಾಡ್ತಾ ಇದ್ದೇನೆ ಅದು ನನ್ನ ವೈಯಕ್ತಿಕವಾದಂತಹ ಸ್ವಾರ್ಥದಲ್ಲ ಈ ನಾಡಿನ ಬಡವರ ಕಷ್ಟಗಳನ್ನ ಈ ನಾಡಿನ ಹಲವಾರು ಕುಟುಂಬದ ತಾಯಂದರ ನೋವುಗಳನ್ನೇ ನೋಡಿದ್ದೇನೆ ಅವರ ಬದುಕುಗೋಸ್ಕರವಾಗಿ ಈ ಬಾರಿ ಜನತಾ ದಳವನ್ನ ಸಂಪೂರ್ಣ ಬಹುಮತದಲ್ಲಿ ತಾವು ಆಯ್ಕೆ ಮಾಡಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ಈ ಒಂದು ಪಂಚರತ್ನ ಯೋಜನೆಯ ರಥಯಾತ್ರೆಯ ಕಾರ್ಯಕ್ರಮವನ್ನ ನಮ್ಮ ಪಕ್ಷ ಇವತ್ತು ಹಮ್ಮಿಕೊಂಡಿದ್ದೇವೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.